ಎಲ್ಲೋ ಬೋರ್ಡ್ ಬಗ್ಗೆ ಕೇಳ್ತಾ ಇದ್ರಿ. ರಾತ್ರಿ ಹೊತ್ತು ಕಾರ್ ಓಡಿಸೋದಾ? ಐ ಥಿಂಕ್ ಪ್ರತಿ ಸಿನಿಮಾ ಬಹಳ ಸ್ಪೆಷಲ್ ಮೇಡಮ್. ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್. ಲಕ್ಷ್ಮಿಯವರ ಮೊದಲನೇದಾಗಿ ಸತತವಾಗಿ ತುಂಬಾ ಅವರ್ಸ್ ಗಳಿಂದ ನಿಂತು ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಡ್ಯಾನ್ಸ್ ಗ್ರೂಪ್ ನನ್ನ ಒಂದು ಸಾಂಗ್ನ ಮೆಟ್ಲೇ ಮಾಡಿ ಹಾಡಿದ ಅವರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ವೆರಿ ವಂಡರ್ಫುಲ್ ಸಿನಿಮಾ. ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ತಾ ಇರೋದು ಈಗ ಮಾತಾಡಕ್ಕೆ ಅವಕಾಶ ಕೊಡ್ಬೇಕು. ಸೊ ನನಗೆ ಗೊತ್ತಿರೋಂಗೆ ಕನ್ನಡ ಚಿತ್ರರಂಗ ಅಂತಲ್ಲ, ಪ್ರತಿ ಚಿತ್ರರಂಗದಲ್ಲೂ ಒಂದು ಸಿನಿಮಾ ಅಂತ ಮಾಡಿದಾಗ ಅದು ನಮ್ಮ ಮಗು. ಓಕೆ, ಅದು ಯಾವುದೇ ವಿಷಯದ ಬಗ್ಗೆ ಆಗಿರಲಿ, ಯಾವುದೇ ಒಂದು ಸಿಚುವೇಶನ್ ಬಗ್ಗೆ ಆಗಿರಲಿ, ವ್ಯಕ್ತಿ ಬಗ್ಗೆ ಆಗಿರಲಿ, ಅದು ನಮ್ಮ ಕೂಸು ಅಂದಾಗ ಅದನ್ನ ನಾವು ಬೆಳೆಸಿ ರೋಡಿಗೆ ಕ್ರಾಸ್ ಮಾಡೋದು ಹೇಗೆ ಅಂತ ಕೇಳ್ಬಿಡುವಂತ ತಂದೆ ತಾಯಿಗಳೇ ನಿರ್ಮಾಪಕರು, ನಿರ್ದೇಶಕರು. ಅಲ್ಲಿಂದ ಪ್ರೀತಿ ಸ್ಟಾರ್ಟ್ ಆದ್ರೆ ಒಬ್ಬೊಬ್ಬರೇ ಆ ಫ್ಯಾಮಿಲಿಗೆ ಇನ್ಕ್ಲೂಡ್ ಆಗ್ತಾ ಹೋಗ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು, ಸಾಹಿತಿಯರು ಇರ್ಬೋದು, ಸಿಂಗರ್ಸ್ ಇರ್ಬೋದು, ಕಲಾವಿದರು ಇರ್ಬೋದು. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟು ವರ್ಷಗಳಲ್ಲಿ ನಾನು ನೋಡ್ಕೊಂಡಿರೋದು ಪ್ರತಿ ಸಿನಿಮಾ ನಮ್ಗೆ ಇಂಪಾರ್ಟೆಂಟ್ ಅಂದಾಗ ಎಲ್ಲೋ ಬೋರ್ಡ್ ಇವಾಗ ನಾವು ಈ ವೇದಿಕೆ ಮೇಲೆ ಇಟ್ಕೊಂಡು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ನಾವು ಅದಕ್ಕೆ ನ್ಯಾಯ ಕೊಡೋಕ್ಕಾಗಲ್ಲ. ಇದು ಇವ್ರಿಗೆ ತುಂಬಾ ತುಂಬಾ ಪ್ರೀತಿ. ಈ ಕೂತಿರುವ ವೇದಿಕೆ ಅಂತ ನಾನು ಹೇಳಬಲ್ಲ, ನಿರ್ದೇಶಕರಿಗೆ ಕೇಳಕ್ ಹೋದ್ರೆ ಇದರೊಟ್ಟಿಗೆ ಅವ್ರದೇ ಒಂದು ಪ್ರಯಾಣ ಇದೆ, ಕಲಾವಿದರು ಕೇಳಕ್ ಹೋದ್ರೆ ಅವ್ರದೇ ಒಂದು ಪ್ರಯಾಣ ಇದೆ, ಸಾಹಿತಿಯವ್ರ ಹತ್ರ ಕೇಳಕ್ ಹೋದ್ರೆ ಅವ್ರದೇ ಒಂದು ಇದೆ. ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಎಲ್ಲೋ ಬೋರ್ಡಿನ ಚಾಲಕರು ಇಲ್ಲಿದ್ದಾರೆ, ಅವ್ರಿಗೆ ಕೇಳಕ್ ಹೋದ್ರೆ ಅವ್ರದೇ ಆದಂತ ಒಂದು ಸಂಬಂಧ ಇದೆ ಇದರೊಟ್ಟಿಗೆ. ಕರೆಕ್ಟ್. ಪ್ರತಿಯೊಬ್ಬರಿಗೂ ಇದೊಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳುವಾಗ ಆ ಸ್ಪೆಷಲ್ ಮೂಮೆಂಟ್ ಅಲ್ಲಿ ಇವತ್ತು ನಾವು ಭಾಗಿಯಾಗಿದ್ದೀವಿ, ಇಲ್ಲಿದ್ದೀವಿ. ಸೊ ಥ್ಯಾಂಕ್ ಯು ಅಂತ ಹೇಳ್ಬೋದು. ಬಿಕಾಸ್ ಇವತ್ತು ಮಾತ್ರ ಅಲ್ಲ, ಪ್ರತಿಯೊಂದು ವೇದಿಕೆಯೂ ಬಂದಾಗಲೂ ಬಹಳ ಸುಂದರವಾಗಿ ನನ್ನನ್ನು ಸ್ವಾಗತಿಸ್ತೀರಿ, ಪ್ರೀತಿ ತೋರಿಸ್ತೀರಿ. ಸೊ ಇದೆಲ್ಲದಕ್ಕೂ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಧ್ಯ. ಸೊ ಐ ಗೆಸ್ ಈ ವೇದಿಕೆಗೆ ಬರಬೇಕಾದ್ರೆ ಒಂದು ನಂದೊಂದು ಪ್ರಯಾಣ ಇದೆ ಮೇಡಮ್. ಇವತ್ತು ನೀವೆಲ್ಲರೂ ಸೇರಿ ನನ್ನ ಹತ್ರ ಈ ಸಿನಿಮಾ ಬಗ್ಗೆ ಏನಾದ್ರು ಹೇಳಿ ಅಂತಂದ್ರೆ ನನಗೆ ಆಕ್ಚುಲಿ ಇಲ್ಲಿಂದ ವಾಪಸ್ ಹೋಗೋಕೆ ಯೋಚನೆ ಮಾಡ್ತಾ ಇರ್ತೀನಿ. ಏ ಹಲೋ, ಮಾತಾಡ್ತಾ ಇದ್ದಾರೆ ಇವಾಗ ಇಲ್ಲಿಂದ ಕಾರಣ ಹೋಗ್ಬೇಕು ನನಗೆ ಅನುಸರಿಸ್ತಾನೆ. ಎಷ್ಟೋ ವರ್ಷಗಳ ನಂತರ ಈ ಒಂದು ಸ್ಥಾನ ಸಿಗೋದು ನಮ್ಮ ಚಿತ್ರರಂಗದಲ್ಲಿ. ಅಂದ್ರೆ ಬೇರೆ ನಿರ್ಮಾಪಕರು, ನಿರ್ದೇಶಕರು ನನಗೆ ಯೋಗ್ಯತೆ ಅಂತ ಅನ್ಕೋತಾರಲ್ಲ ನಮ್ಮ ಚಿತ್ರದ ಬಗ್ಗೆ ನಾನಾಗ ಮಾತಾಡಿ ಅಂತ. ಸೊ ಐ ಗೆಸ್ ಐ ವಾಂಟ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಫಸ್ಟ್, ಯು ನೋ, ಫಾರ್ ದೇ ವಂಡರ್ಫುಲ್ ವಿಶಸ್, ಅನ್ಕಂಡೀಷನಲ್ ಲವ್. ಅದಾದ್ಮೇಲೆ ನನ್ನ ಫ್ಯಾಮಿಲಿ ಎಲ್ಲರೂ, ಮೈ ವೈಫ್, ಮೈ ಡಾಟರ್, ಇಲ್ಲಿ ಕೂತಿರೋ ನನ್ನ ನೆಫ್ಯೂಸ್, ನೀಸ್, ಎಲ್ಲಾದ್ರೂ ಸಹ ಎಲ್ಲಾದ್ರೂ ಬಿಟ್ಟು ರಕ್ತ ಸಂಬಂಧ ಇದ್ದೇನೆ. ಇಷ್ಟು ಜನ 26 ವರ್ಷದಿಂದ ನನ್ನೊಟ್ಟಿಗೆ ಎಷ್ಟು ಕ್ಯಾನ್ಸಲಿಂದ ನಟ ಬಂದಿದ್ದಾರೆ ಅಂದರೆ